ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ಭಾಯ್ ಮನ್ ಶೆಟ್ಟಿ, ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ವಿಡಿಯೋ ಮಾಡಿ 3 ಡೇಸ್ ಆಗೋಯ್ತು, ಯಾಕೆಂದ್ರೆ ಸ್ವಲ್ಪ ನನಗೆ ಹುಷಾರಿರಲಿಲ್ಲ. ಇಲ್ಲಿ ವೆದರ್ ಚೇಂಜ್ ಆಗ್ತಾ ಆಗ್ತಾ ನನಗೆ ನೈಟ್ ಆದ್ರೆ ಜ್ವರ ಬರ್ತಾ ಇತ್ತು, ಕೋಲ್ಡ್ ತಲೆನೋವೆಲ್ಲ ಹಂಗೆ ಇರ್ತಾ ಇತ್ತು. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಓಕೆನಾ ಗಾಯ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಸೊ ನಾನು ನಮ್ಮ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೀನಿ ಸಿಟಿನಲ್ಲಿ. ಸೊ ಅದು ಏನಪ್ಪ ಅಂತಂದ್ರೆ, ನಮ್ದು ಶಾಂತಾ ಪಾಪಮ್ಮ ಶೂಟಿಂಗ್ ನಡೀತಲ್ಲ, ಅದು ಅವ್ರ ಮನೆ ಹತ್ರನೇ ನಡೆದಿದ್ದು. ಸೊ ಅಲ್ಲಿ ಹೋಗಿ ಯಾವ್ಯಾವ ಶೂಟಿಂಗ್ ಲೊಕೇಶನ್ ಹೆಂಗಿತ್ತು ಅಂತ ನಿಮ್ಗೆ ತೋರಿಸ್ತೀನಿ, ಆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತೀನಿ. ಸೊ ಓಕೆನಾ, ಈಗ ಲೇಟ್ ಮಾಡೋದು ಬೇಡ, ಟೈಮ್ ಆಲ್ರೆಡಿ 11 ಗಂಟೆ ಆಗಿಬಿಟ್ಟಿದೆ. ಸೊ ಈಗ ನಾನೀಗ ಹೋಗೋಣ, ಬನ್ನಿ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ ಶೂಟಿಂಗ್ ಸ್ಪಾಟ್ ಎಲ್ಲಿತ್ತು ಅಂತ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೇಳ್ತೀನಿ. ವಿಡಿಯೋನ ಶುರು ಮಾಡೋಣ. ಬಾಯ್ ಎಲ್ರಿಗೂ, ಬಾಯ್ ನಿನಗೂ, ಶ್ರೀರಂಗಸ್ವಾಮಿ. ಗಾಯ್ಸ್, 25 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನಮ್ಮಪ್ಪ ಟಿ ಶರ್ಟ್ ಹಾಕಿರೋದು ನಾನು ಫಸ್ಟ್ ಟೈಮ್ ನೋಡಿರೋದು. ಜಿಮ್ ಅಂದ್ರೆ ನೋಡಿಲ್ಲ, ಬೇಡಿ, ಸಂಜೆ ಸಿಗ್ತೀನಿ. ಬಾಯ್ ಮಾಮ್, ಸಿ ಯು. ಸತ್ತಿ 1 ಅವರ್ ಆಯಿತು, ಇನ್ನೂ ನಾನು ಮೆಟ್ರೋ ಸ್ಟೇಷನ್ಗೆ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಕಾರಣ ಏನು ಗೊತ್ತಾ ತೋರಿಸ್ತೀನಿ. ಇದೇ ಕಾರಣ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ನನ್ನ ಮನೆ ಬಿಟ್ಟಿದ್ದು 11 ಗಂಟೆ, ಈಗ ಟೈಮು 12:05. ನೋಡಿ ಎಷ್ಟು ಟೈಮು ವೇಸ್ಟ್ ಆಗ್ತಿದೆ ನೋಡಿ, ಬೆಂಗಳೂರು ಟ್ರಾಫಿಕ್ಕಿಂದ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರೋದ್ರಿಂದ ನಾನು ಅರ್ಧಕ್ಕೆ ಇಳಿದು ನಡ್ಕೊಂಡು ಹೋಗ್ತಾಯಿದ್ದೀನಿ, ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ. ಆಲ್ರೆಡಿ ಇವಾಗ 1 ಅವರ್ ಇಲ್ಲೇ ವೇಸ್ಟ್ ಆಗಿದೆ. ಒಂದು ಬೆಂಗಳೂರು ಬೆಳವಣಿಗೆ ನೋಡ್ತಾ ಇದ್ರೆ ಮುಂದಿನ ಪೀಳಿಗೆಯವ್ರಿಗೆ, ಇಲ್ಲಾಂದರೆ ಮುಂದೆ ಬರೋ ಜನರಿಗೆ ಯಾವ ಥರ ಟ್ರಾಫಿಕ್ ಜಾಮಲ್ಲೇ ಅರ್ಧ ಜೀವನ ಕಳೆದೋಗ್ಬಿಡುತ್ತೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ನಮ್ಮದೇ ಇವಾಗ ಮಿನಿಮಮ್ 2-3 ಅವರ್ಸ್ ಟ್ರಾಫಿಕಲ್ಲೇ ಹೋಗ್ಬಿಡ್ತಾ ಇದೆ. ಸೊ ನೋಡೋಣ ಇನ್ನೂ ಯಾವ್ಯಾವ ರೀತಿ ಪ್ಲ್ಯಾನ್ಸ್ ಮಾಡಿ ಟ್ರಾಫಿಕ್ನ ಅವಾಯ್ಡ್ ಮಾಡ್ತಾರೋ ಗೊತ್ತಿಲ್ಲ ಬೆಂಗಳೂರಲ್ಲಿ. ಸಿ, ಗುಂಡಿ, ನೀರು, ಟ್ರಾಫಿಕ್ಕು, ಅಪ್ಪ ಧೂಳು, ಕಷ್ಟ. ಬೆಂಗಳೂರಲ್ಲಿ ಸಿಕ್ಕಾಪಡೆ ಬಿಸಿಲಿದೆ ಅಂದರೆ ಇವತ್ತು ಪಕ್ಕ ಮಳೆ ಬರುತ್ತೆ. ಗಾಯ್ಸ್, ಟಿಕೆಟ್ ತೊಗೊಂಡಿದ್ದೀನಿ, ಈಗ ಹೋಗಬೇಕು. ಹೋಗೋದಕ್ಕೆ ಮಿನಿಮಮ್ 1.5 ಅವರ್ ಬೇಕು. ಜಗದಲ್ಲಿ ಗಾಯ್ಸ್ ಬರ್ತಾ ಇದೆ ನಮ್ಮ ಮೆಟ್ರೋ ಇವಾಗ. ಮೆಟ್ರೋ ಹತ್ತಿದಾಯ್ತು. ಸೊ ಈಗ ನಾನು ಅಲ್ಲಿ ಹೋಗಿ ಸಿಕ್ತೀನಿ, 1.5 ಅವರ್ ಬೇಕು. ಓಕೆನಾ, ಬಾಯ್ ಬಾಯ್. ಫೈನಲಿ ಬಂದೆ, ಟೈಮ್ ಬಂದು 1:45 ಆಗೋಯ್ತು. ನಾನು ಅನ್ಕೊಂಡಿದ್ದೆ ಒಂದು, ಅದಾಗಿದೆ ಒಂದು. ಸೊ ಈಗ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ. ಸೊ ಈಗ ಅವ್ನ ಜೊತೆ ನಾನು ಲೊಕೇಶನ್ಗೆ ಹೋಗ್ಬೇಕು ಅಂದರೆ ಅವ್ರ ಏರಿಯಾಗೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ, ಬರ್ತಾನೆ. ಮೆಟ್ರೋ ಹತ್ರ ಸಿಕ್ಕಾಪಡೆ ಸೌಂಡಪ್ಪ, ಆರನ್ ಮಾಡಿಬಿಡಿ ಅಂತಾರೆ ಮಾಡ್ತಾರೆ, ಸೌಂಡ್ ಮಾಡಿಬಿಡಿ ಅಂತಾರೆ ಮಾಡ್ತಾರೆ. ಗಾಯ್ಸ್, ನನ್ನ ಫ್ರೆಂಡ್ ನನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದಾನೆ. ಟೈಮು ಈಗ 3:45 ಆಗಿದೆ. ಗಾಯ್ಸ್, ನಾನು ಹೇಳಿದೆ ನಿಮ್ಗೆ ಆಮೇಲೆ ಮಳೆ ಬರುತ್ತೆ ಅಂತ, ಮಳೆ ಬರ್ತಾ ಇದೆ. ನಮ್ಮ ಬೆಂಗಳೂರು ಊಟಿನೋ ಇಲ್ಲ ಕೊಡಗು ಥರ ಬದಲಾಗ್ತಾ ಇದೆ. ಸೊ ಈಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ಕಿರಣ್ ಅಂತ. ನನಗೋಸ್ಕರ ನಮ್ಮ ಫ್ರೆಂಡು ಬಿರಿಯಾನಿ ಮಾಡಿಸಿದ್ದಾನೆ. ಸೊ ಅದನ್ನು ತಿನ್ನೋಕೆ ನಾನು ಹೋಗ್ತಾ ಇದ್ದೀನಿ, ನನ್ನ ಮೇಲೆ ಅಷ್ಟು ಪ್ರೀತಿ. ಕ್ಯಾಮ್ರಾದಕ್ಕೆ ಬಾರ ಬಾರ ಅಂತಾರೆ, ತೋರಿಸ್ಬಿಡ ಅಂತ ಅವನೇ. ಇಲ್ಲ, ನಾನು ಹಾಕ್ತೀನಿ, ನನ್ನ ಚಾನಲ್ ಅನೀಶ್, ನಾನು ಹಾಕ್ತೀನಿ. ನಂದೇ ಚಾನಲ್ ಐತಲ್ಲೋ, ಕಿರಣ್ದು ಚಾನಲ್ ಐತೆ ಗಾಯ್ಸ್. ಅವನು ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ಮಾಡ್ತೀನಿ ಅಂತ ಹೇಳ್ತವನೆ, ಮಾಡಲಿ. ನಾನೇ ನಿನ್ನ ಚಾನಲ್. ಇವಾಗ ಈ ವೆದರ್ಗೆ ಮನೆಗೆ ಹೋಗಿ ಬಿರಿಯಾನಿ ತಿಂತಾ ಇದ್ರೆ ಅದೊಂಥರ ಮಜಾ. ಸೊ ಈಗ ಬನ್ನಿ ಗಾಯ್ಸ್, ಹೋಗೋಣ. ಮಾಡಿಲ್ಲ ಅಂದರೆ, ಮಾಡಿಲ್ಲ ಅಂತಂದರೆ ಮಾಡಿಸ್ಕೊಂಡು ತಿಂತೀವಿ. ಮಾಡಿ, ನಾನು ಬಂದು ಎಷ್ಟೊತ್ತಾಯ್ತು ಕರ್ಕೊಂಡು ಹೋಗೋಕ್ಕೆ, ಎಷ್ಟೊತ್ತು ಆದ್ಮೇಲೆ ಬಂದವನೆ. ಅದೇ ನಮ್ಮ ಮೇಲೆ ಬಂದಿದ್ರೆ ಅವ್ನಿಗಿಂತ 10 ನಿಮಿಷ ಮುಂಚೆ ಬಂದೈತೆ. ಸೊ ಬಂದ್ರಿ ಗಾಯ್ಸ್, ಈಗ ನಮ್ಮ ಕಿರಣ್ ಅವ್ರ ಮನೆ ಹತ್ರ. ಸೊ ಗಾಯ್ಸ್ ಇಲ್ಲಿ ಇದ್ದಾರೆ ನೋಡಿ, ಇವರು ಕಿರಣ್ ಅವರ ಮದರು. ನಾನು ಯಾವಾಗ ಬಂದ್ರೂ ನನಗೇನು ಬೇಕೋ ಕೇಳಿ ಮಾಡ್ಕೊಟ್ಟು ಹೊಟ್ಟೆ ತುಂಬ ಊಟ ಹಾಕಿ ಅವ್ರ ಮಗನ ಥರ ನೋಡ್ಕೊತಾರೆ. ಆಂಟಿ ಹಾಯ್ ಮಾಡಿ ಒಂದು, ಅದೇ ಖುಷಿಗೆ ನೋಡಲ್ಲ. ಏಯ್, ನಿಮ್ಮ ಅಮ್ಮ ಆಗಿರೋ ಒಂದು ಇದು ಎಲ್ಲ ಇದೆಯಾ? ಹಲೋ, ಈಗ ನಾನು ನನ್ನ ಚಾನಲ್ ನೀಗ ನಾನು ಹೇಳಿದ್ಕೆ ನೀನು ಮಾಡ್ದ? ಬಿಡ ಬಿಡ ಆಂಟಿ, ಚೆನ್ನಾಗಿದ್ದೀರಾ ಆಂಟಿ? ಆಂಟಿ ನಾನು ಬರೋದೇ ನಾನು ನಿಮ್ಮನ್ನು ನೋಡೋಕ್ಕೆ, ನಿಮ್ಮ ಮದರ್ಸಿಗೆ. ಅವನು ಯಾವಾಗೂ ಫೋನಲ್ಲಿ ಮಾತಾಡ್ತಿರ್ತಾನೆ, ನಾನು ಬರೋದೇ ನಿಮ್ಮನ್ನು ನೋಡೋಕ್ಕೆ. ಎಲ್ಲಿ ಆಂಟಿ ಕಾಯಿಸ್ಬಿಟ್ಟೆ 2 ಅವರು ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ದೆ. ಈಗ ಆಂಟಿ ಏನು ಬಿರಿಯಾನಿ ಮಾಡ್ತಿದ್ದೀರಾ? ನೋಡಿ ಮಳೆ ಹೆವಿ ಜೋರಾಗಿದೆ, ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟಿದೆ. ನಿಮ್ಗೇನು ಕಾಣಿಸ್ತಾ ಇಲ್ಲ ಅನ್ಸುತ್ತೆ,
ಕ್ಯಾಮ್ರಾದಲ್ಲಿ ಹನಿ ಏನು ಕಾಣಿಸ್ತಾ ಇಲ್ಲ ನೋಡಿ. ಸೈಕ್ ಮಳೆ ನಾನು ಬರ ಈ ಮಳೆ ನೋಡ್ತಾ ಇದ್ರೆ ಗಾಯ್ಸ್ ಯಾಕೋ ನಿಲ್ಲಂಗಿಲ್ಲ ಇದು ಸದ್ಯದ ಪರಿಸ್ಥಿತಿಯಲ್ಲಿ. ಆಚೆ ಮಳೆ, ಒಳಗಡೆ ಬಿಸಿ ಬಿಸಿ ಮೊಟ್ಟೆ ಕೋಳಿ ಚಪಾತಿ, ಎಂಥ ಕಾಂಬಿನೇಷನು ನೋಡಿ. ಹಿಂಗೆ ಹೋಗಿ ಬರ್ತಾ ಇದೆ ಗಾಯ್ಸ್. ಇಲ್ಲಿ ಮಳೆ ನಿಂತೇ ಇಲ್ಲ, ಸಿಕ್ಕಾಪಟ್ಟೆ ಮಳೆ ಹಂಗೆ ಇದೆ. ಸೊ ನೋಡಿ ಫುಲ್ ನಿಂತ್ಬಿಟ್ಟಿದ್ದೀನಿ ಕೂದಲೆಲ್ಲ. ಸೊ ಇವಾಗ ನಮ್ಮ ಕಿರಣ ನಮ್ಮನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಈಗ ಅಲ್ಲಿಗೆ ಹೋಗಬೇಕು ಲೊಕೇಶನ್ ಹತ್ರ, ಇಲ್ಲಿಂದ ಒಂದು 3 ಕಿಲೋಮೀಟರ್ ಇರ್ಬೋದು. ಸೊ ಈಗ ಬನ್ನಿ, ನನ್ನ ಶಾಂತ ಪಾಪಮ್ಮ ಶೂಟಿಂಗ್ ಎಲ್ಲಿ ನಡೆದಿತ್ತು ಒಂದು 2-3 ಶಾರ್ಟ್ಸು ನಿಮಗೆ ತೋರಿಸ್ತೀನಿ. ಯಾವ ನೋಡಿ ಫುಲ್ಲು ಮಳೆ. ಇನ್ನು ನಮ್ಮೇರಿ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಮಳೆ ಅಂತ ನಮ್ಮ ಅಮ್ಮ ಫೋನ್ ಬೇರೆ ಮಾಡಿದ್ರು. ಇದೇ ಥರ ಮಳೆ ಆದರೆ ತುಂಬ ಕಷ್ಟ ಬೆಂಗಳೂರಲ್ಲಿ. ಆದಷ್ಟು ಬೇಗ ನಿಲ್ಲಿ ಮಳೆ. ಗೈಸ್ ನೋಡಿ ನಮ್ಮ ಬೆಂಗಳೂರಿನ ವೆದರ್ ಯಾವ ಥರ ಇದೆ, ಆ್ಯಂಡ್ ನಮ್ಮ ಕಿರಣ ಊರಲ್ಲಿ ಈ ಥರ ಒಂದು ವೆದರ್ ಇದೆ ನೋಡಿ. ಆಚೆಯಿಂದ ತೋರಿಸ್ತೀನಿ ರೀ ನಿಮಗೆ. ವೈಪರ್ ಆಗ್ತವ್ರೆ, ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಲ್ಲ ಗಾಯ್ಸ್. ಇದೇ ಒಂದು ಶೂಟಿಂಗ್ ಸ್ಪಾಟ್ ನಮ್ಮದು, ಫುಲ್ಲು ನಡೆದಿದ್ದ ಎಪಿಸೋಡ್ ಇಲ್ಲೇ ಅಗರ ಗ್ರಾಮ ಪಂಚಾಯಿತಿ. ಬಂತು ಬಂತು. ಇದೇ ನಮ್ಮ ಶೂಟಿಂಗ್ ಸ್ಪಾಟು, ಇದರಲ್ಲಿ ಯಾವ ಸೀನು ಯಾವ್ದು ಅಂತ ನಿಮಗೊಂದು ಚಿಕ್ಕದಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಐರನ್ ಅಂಗಡಿ. ಇಲ್ಲೇ ನಾನು ನನ್ನ ಶಾರ್ಟ್ ಓಪನ್ ಆಗೋದು, ಐರನ್ ಮಾಡ್ತಾ ಇರ್ತೀನಿ. ಅವಾಗ ನನಗೆ ಒಂದು ಕಾಲ್ ಬರುತ್ತೆ. ಸೊ ಅವಾಗ ನಾನು ಇಲ್ಲಿಂದ ಎಕ್ಸಿಟ್ ಆಗ್ತೀನಿ. ನಾನು ಯೂಸ್ ಮಾಡ್ತಿದ್ದು ಇದೇ ಐರನ್ ಅಂಗಡಿ, ಯಾಕಂದರೆ ನಾವು ಸಿನಿಮಾದಲ್ಲಿ ಐರನ್ ಮಾಡ್ತಾ ಇರ್ತೀವಿ, ಲೈಕ್ ಐರನ್ ಮಾಡೋರು ನಾವು ಮನೆತಂದವರು. ಸೊ ಆ ಒಂದು ಐರನ್ ಅಂಗಡಿ ಇದೆ ಗಾಯ್ಸ್. ಆಮೇಲೆ ಇದು ದೇವಸ್ಥಾನ, ಈ ದೇವಸ್ಥಾನದ ಮುಂದೆನೇ ನಾನು ತಾಲಿ ಕಟ್ಟೋದು. ಓಕೆನಾ, ಇಲ್ಲಿ ತಾಲಿ ಕಟ್ಬಿಟ್ಟು ಇಲ್ಲಿಂದ ನಾವು ಬೆಂಗಳೂರಿಗೆ ಹೊರಟ್ಬಿಡ್ತೀವಿ ಈ ರೋಡಲ್ಲಿ. ಸೊ ಇದು ತಾಲಿ ಕಟ್ಟಿಸ್ತೀನಿ ಇಲ್ಲೇ ನಡೆದಿದ್ದು. ಈ ಮಂಟಪದಲ್ಲಿ ನಾವು ಕುತ್ಕೊಂಡಿರ್ತೀವಿ, ಕುತ್ಕೊಂಡು ಅವಳು ನನ್ನ ಲವ್ ಮಾಡ್ತಾವಳೋ ಇಲ್ವೋ ಅಂತ ಗೊತ್ತಾಗ್ತಲ್ಲ. ಈ ಥರ ದಿನ ಬಂದು ಹೂವು ಇಡ್ತಾವಳೆ ಐರನ್ ಅಂಗಡಿ ಮುಂದೆ ಅಂತ ಹೇಳ್ತೀವಿ. ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಅವ್ರದ್ದೊಂದು ಡೈಲಾಗ್ ಇರುತ್ತೆ. ಸೊ ಆ ಜಾಗ ಇದು. ಸೊ ಇಲ್ಲಿಗೆ ಬಂದರೆ ನನಗೆ ನನ್ನ ಶೂಟಿಂಗ್ಗೆ ನೆನಪಾಗ್ತಾ ಇದೆ. ಒಂಥರ ಸ್ಪೆಷಲ್ ಅನ್ಸುತ್ತೆ ಈ ಊರಿಗೆ ಬಂದರೆ, ನನಗೆ ಏನೋ ಒಂಥರ ಕನೆಕ್ಟ್ ಆಗಿಬಿಟ್ಟಿದ್ದೀನಿ. ಎಸ್, ಇಲ್ಲಿಂದ ಓಡ್ಬಂದು ಈ ದೇವಸ್ಥಾನದ ಹತ್ರ ನಾನು ತಾಳಿ ಕಟ್ಬಿಟ್ಟು ಬೆಂಗಳೂರಿಗೆ ಓಡೋಗ್ತೀನಿ ಕರ್ಕೊಂಡು ಹುಡುಗಿನ. ಆಮೇಲೆ ನಾನು ಇಲ್ಲಿ ನಿಂತ್ಕೊಂಡು ಟೆನ್ಷನಲ್ಲಿ ನೋಡ್ತಾ ಇರ್ತೀನಿ ಹುಡುಗಿ ಬಟ್ಟೆ ಸಿಗ್ತಾನೋ ಅಂತ. ಅವಾಗ ನಮ್ಮ ಹುಡುಗರು ಇಲ್ಲ ಅಂತ ಹೇಳ್ತಾರೆ, ಈ ಜಾಗದಲ್ಲಿ ನಾನು ವಾಕ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ವ್ಯೂವರ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನನ್ನ ಎಪಿಸೋಡ್ ನೋಡಿರ್ತಾರೆ, ಗೊತ್ತಿರುತ್ತೆ ಅವ್ರಿಗೆ. ಓಕೆ ಗಾಯ್ಸ್, ಇವಾಗ ನಾವು ಹೋಗ್ತಿರೋ ಜಾಗ ಇಲ್ಲೊಂದು ಕೆರೆ ಇದೆ. ನಮ್ಮ ಶಾಂತಂಬಾಪಮ್ಮ ಎಪಿಸೋಡಲ್ಲಿ ಒಂದು ಮಾಂಟೇಜಸ್ ಸಾಂಗ್ಗೋಸ್ಕರ ನಾವು ಇಲ್ಲೊಂದು ಕೆರೆಗೆ ಬಂದಿದ್ರಿ. ನಾನು ಹೀರೋಯಿನ್ಗೆ ಊಟ ತಿನ್ಸೋದು, ಆಮೇಲೆ ನೀರು ಎರಚೋದು ಎಲ್ಲ ಇಲ್ಲೇ ನಡೆದಿತ್ತು. ದೊಡ್ಡ ಟೀ ಅಂಗಡಿನೇ ಐತೆ ನೋಡಿ ಇಲ್ಲಿ. ಈಗ ನಾವು ಇದೇ ಕೆರೆಗೆ ಹೋಗುವಂಥ ಜಾಗ. ಇಲ್ಲಿಗೆ ಹೇಳ್ತೀನಿ ರೀ ಕತೆ ಇದ್ರದ್ದು ಗಾಯ್ಸ್. ಇಲ್ಲಿಗೆ ಎಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಬಂದು ನಾವು ಶಾರ್ಟ್ ತೊಗೊಂಡಿದ್ದೀವಿ ಗೊತ್ತಾ, ಟೈಮೇ ಇರಲಿಲ್ಲ. ಯಾವುದಾದ್ರೂ ಗಾಡಿನಲ್ಲಿ ಬಂದು ಇಲ್ಲಿಗೆ ವಾಂಟೇಜಸ್ಗೆ ಅದು ಬೇಕೇ ಬೇಕು ಅಂದ್ಬಿಟ್ಟು ಓಡಿ ಬಂದಿದ್ದು. ಬಿಡಿದು 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 ಬಿಡಿ ಅಂತ, ಯಾಕಂದರೆ ಅವಾಗ ಹಂಗಿತ್ತು. ಇಷ್ಟೇ ದಿನದಲ್ಲಿ ಎಪಿಸೋಡ್ನ ಮುಗಿಸ್ಬೇಕಂತ ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ. ಒಂದು ದಿನ ಜಾಸ್ತಿ ಆದ್ರೂ ಚಾನಲ್ ಅವ್ರ ಕಡೆಯಿಂದ ಅಮೌಂಟು ರಿಲೀಸ್ ಆಗಲ್ಲ ಅವ್ರಿಗೆ. 5 ದಿನ ಅಂದರೆ 5ದಿನ, 2 ದಿನ ಅಂದರೆ 2 ದಿನ. ಅದನ್ನು ಡೈರೆಕ್ಟರ್ಸು ಆರ್ಟಿಸ್ಟ್ ಎಲ್ಲ ಬೇಗ ಬೇಗ ಮಾಡಬೇಕು. ಯಾವುದೇ ರೀತಿ ಟೇಕ್ಸ್ ಮೇಲೆ ಟೇಕ್ಸ್ ತೊಗೊಳೋದು, ಪಲ್ಟಿ ಹೊಡೆಯೋದು ಅದೆಲ್ಲ ಮಾಡಿದ್ರೆ ಉಗಿದು ಓಡಿಸ್ತಾರೆ. ಇನ್ನೊಂದು ಇತ್ತಲ್ಲ ಮತ್ತ ಇಲ್ಲಿ ಮನೆಗೆ ಹಚ್ಕೋಣ ಗೈಸ್. ಇದೇ ಕೆರೆ. ಓಕೆನಾ, ಈ ಒಂದು ಜಾಗದಲ್ಲಿ ನಾನು ಅಲ್ಕೂತಿರ್ತೀನಿ, ಇವ್ರನ್ನ ಅಲ್ಕೂತಿರ್ತಾರೆ, ಅವ್ರಿಗೆ ಊಟ ತಿನ್ನಿಸೋದು, ಅವ್ರಿಗೆ ಸ್ವಲ್ಪ ಚೇಷ್ಟೆ ಮಾಡೋದು ವಾಂಟೇಜಸ್ ಸಾಂಗ್ಗೋಸ್ಕರ. ಆಮೇಲೆ ಈ ಥರ ಐತೆ ನೋಡಿ ಇದು, ಇದರಲ್ಲಿ ಅವ್ರಿಗೆ ಕೆನ್ನೆಗೆ ಹಿಂಗೆ ಮಾಡೋದು, ಅಂದರೆ ಲವರ್ಸ್ ಹೆಂಗೆ ತೀಟ್ಲೆ ಮಾಡ್ತಾರೆ ಆ ಥರ. ಇಲ್ಲಿ ಬಂದರೆ ಇನ್ನೂ ಅದೇ ನೆನಪಾಗುತ್ತೆ ಗುರು. ಇದು ನನ್ನ ಜಾಗ, ಇದು ಹೀರೋಯಿನ್ ಜಾಗ. ಕುತ್ಕೊಂತೀನಿ ಹೀರೋಯಿನ್ ಥರ. ಓಕೆನಾ, ಇದು ಆ ಜಾಗ ನನ್ನ ಸ್ಪಾಟು. ಇಲ್ಲಿ ಇರ್ತೀನಿ, ಹೀರೋಯಿನ್ ಅವ್ರು ಇಲ್ಲಿರ್ತಾರೆ, ಅವ್ರ ಜೊತೆ ತಿರ್ಸಿ ಈ ಥರ ಎಲ್ಲ ಚೀಟ ಎಲ್ಲ ಮಾಡಿ ಒಂದು ನೆನಪು. ಇಲ್ಲಿಗೆ ಬಂದರೆ ನನಗೆ ಈ ಊರು ಬಂದರೆ ಸ್ಪೆಷಲಿ, ಯಾಕಂದರೆ ಫಸ್ಟು ನಾನು ಮಾಡಿರೋದು ಆ್ಯಕ್ಟಿಂಗ್ ಅಲ್ವಾ, ಅದು ಕೊನೆಯವರೆಗೂ ನನ್ನ ತಲೆಯಲ್ಲಿ ಯಾವಾಗಲೂ ಇರುತ್ತೆ. ಇಲ್ಲಿಗೆ ಬರಬೇಕು ಬರಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಆ ಸ್ಟೋರಿಗೆ ಅಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದೀನಿ ನಾವು.
ಫೈನಲಿ ತೋರಿಸಿದ್ದೀನಿ. ಇನ್ನೊಂದೆರಡು ಮನೆ ಇತ್ತು, ಬಟ್ ಮನೆಯಲ್ಲಿ ಈಗ ಸಡನ್ ಆಗಿ ಫೋನ್ ಎತ್ಕೊಂಡು ಲೈಕ್ ಕ್ಯಾಮ್ರಾ ಎತ್ಕೊಂಡು ಅವ್ರಿಗೆಲ್ಲ ತೋರಿಸಿ ಹೇಳೋಕ್ಕಾಗಲ್ಲ, ಹಂಗೆ ಹೇಳ್ಬಾರ್ದು, ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಸೊ ಫೈನಲಿ ನಿಮ್ಗೆ ತೋರಿಸಿದ್ದೀನಿ. ನನ್ನ ಶಾಂತಪ್ಪ ಒಬ್ಬ ಶೂಟಿಂಗ್ ನಡೆದಿದ್ದು ಕಾತ್ಗುಣಿಯಿಂದ ಮುಂದೆ ಅಗ್ರ ಅಂತ, ಈ ಒಂದು ಲೊಕೇಶನಲ್ಲಿ 5 ದಿನ ಶೂಟಿಂಗ್ ನಡೆದಿದ್ದು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಖುಷಿ ಆಗ್ತಾ ಇದೆ, ಮೇ ಬಿ ನಿಮಗೂ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆಗಿದ್ರೆ ಕಮೆಂಟ್ ಅಭಿಪ್ರಾಯದಲ್ಲಿ ತಿಳಿಸಿ. ದಿನ ಮನೆಯಲ್ಲೇ ಅಪ್ಪ ಅಮ್ಮ ಜೊತೆ ಲೈಫ್ ಸ್ಟೈಲ್ ವಾಗ್ ಮಾಡಿ ಮಾಡಿ ನಿಮಗೂ ಸ್ವಲ್ಪ ಎಲ್ಲೋ ಬೋರ್ ಆಗಿರುತ್ತೆ. ನಿಮ್ಮಲ್ಲಿ ಆಚೆ ಕಡೆ ಬಂದು ವೀಡಿಯೋಸ್ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ. ಇದು ನನ್ನ ಒಂದು ಶಾಂತಪ್ಪ ಅಮ್ಮದು ಒಂದು ಸಣ್ಣ ಎಕ್ಸ್ಪೀರಿಯೆನ್ಸು. ಕನೆಕ್ಟ್ ಆಗಿಬಿಟ್ಟಿನಿ ಊರಿಗೆ ಜಾಸ್ತಿ ನಾನು. ಓಕೆನಾ, ತುಂಬ ಖುಷಿಯಾಯಿತು. ನಮ್ಮ ಕಿರಣ್ಗೆ ಥ್ಯಾಂಕ್ಸು, ಅವನೇ ಎಲ್ಲ ಕರ್ಕೊಂಬಂದು ತೋರಿಸಿ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾನೆ, ಬಾ ಬಂದು ಮಾಡು ಇದೆಲ್ಲ ಚೆನ್ನಾಗಿರುತ್ತೆ ಅಂತ. ನನಗೂ ತಲೆಯಲ್ಲಿ ಇತ್ತು ಬಟ್ ಬರೋಕೆ ಆಗ್ತಿರ್ಲಿಲ್ಲ. ಫೈನಲಿ ಗೈಸ್ ಇಷ್ಟಪಟ್ಟಿರೋದು ಅಂದ್ಕೊಂಡಿದ್ದೀನಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತೆ ಇನ್ನೊಂದು ಹೊಡೆದಲ್ಲಿ ಸಿಗ್ತೀನಿ ಗೈಸ್, ಅಲ್ಲಿವರೆಗೂ ಬಾಯ್ ಬಾಯ್. ಈ ಊರಲ್ಲಿ ನಾನು ರಾಜು, ನಮ್ಮೂರಲ್ಲಿ ನಾನು ಹೇಮಂತ್. ಬಾಯ್ ಬಾಯ್, ಟಾಟಾ, ಸೀ ಯು.